ಯಾವ ಚಾನಲ್ ಗುರು? ರೆಡಿ ಟೇಕ್. ಪಬ್ಲಿಕ್ ಟಾಕ್ ಅಲ್ಲಿ ನಾವು ಇವತ್ತು ಚರ್ಚೆ ಮಾಡ್ತಿರೋ ವಿಷಯ, ನಮ್ಮ ದೇಶ ಇಷ್ಟೊಂದು ಕರಪ್ಟ್ ಆಗಿರೋದಕ್ಕೆ ಕಾರಣ ಏನು ಅಂತ. ಹಾ, ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ಇಷ್ಟೊಂದು ಜನ ಇದ್ದಾರೆ, ಅವ್ರನ್ನೇ ಕೇಳೋಣ ಬನ್ನಿ. ಹಾ ಹಲೋ ಸರ್. ಹಾಯ್ ಸರ್. ಈಗ ನಮ್ಮ ದೇಶ ತುಂಬಾ ಕರಪ್ಟ್ ಆಗಿದೆ, ಅದಕ್ಕೆ ಕಾರಣ ಏನು ನಿಮ್ಮ ಅನಿಸಿಕೆ ಪ್ರಕಾರ? ಪೊಲೀಸ್. ಓ, ಯಾಕೆಂದ್ರೆ ನಮ್ಮ ಪಾಕೆಟ್ ಮನಿ ಅವ್ರ ಪಾಕೆಟ್ ಮನಿ ಮಾಡ್ಕೊಂತಾರೆ. ಓಹೋ, ಸೋ ಮಾಮಂದ್ರೆ ಸರಿ ಇಲ್ಲ. ಸರಿ ಇಲ್ಲ. ಓಕೆ, ನಿಮ್ಮ ಪ್ರಕಾರ ಪೊಲೀಸ್ ಕರಪ್ಟೆಡ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ ಬಾಯ್. ಓಕೆ, ನೋಡೋಣ ವೀಕ್ಷಕರೇ, ಇವರು ಪೊಲೀಸ್ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ, ನಾವು ಹೋಗಿ ಅವ್ರನ್ನೇ ಕೇಳೋಣ. ಕಡಿಟ್. ಅರ್ಚನಾ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಅದ್ರ ಬಗ್ಗೆ ನೀವೇನು ವರಿ ಮಾಡ್ಕೋಬೇಡಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಓಕೆನಾ? ಹಲೋ ಸರ್. ಹಲೋ ಹೇಳಿ. ಓಕೆ ಸರ್, ಈಗ ನಮ್ಮ ದೇಶ ಇಷ್ಟೊಂದು ಕರಪ್ಟ್ ಆಗ್ತಿದೆ, ಕಾರಣ ಯಾರು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಫಸ್ಟ್ ಆಫ್ ಆಲ್, ಈ ರಾಜಕಾರಣಿಗಳೇ ಸರಿ ಇಲ್ಲ. ಓ, ಎಲೆಕ್ಷನ್ ಟೈಮಲ್ಲಿ ಒಂದು ತಿಂಗಳು ಕೆಲವು ಜನ ಅವ್ರ ದುಡ್ಡಲ್ಲಿರ್ತಾರೆ, ಗೆದ್ದ ಮೇಲೆ 4 ವರ್ಷ 11 ತಿಂಗಳು ಜನರ ದುಡ್ಡಲ್ಲಿ ಅವ್ರು ಇರ್ತಾರೆ. ಓಕೆ, ಅಂದ್ರೆ ನಿಮ್ ಪ್ರಕಾರ ರಾಜಕಾರಣಿಗಳಿಂದ ಕರಪ್ಟ್ ಆಗ್ತಿದೆ ಅಂತ? ಹೌದು. ಸರ್ ನಮಸ್ಕಾರ. ನಮಸ್ಕಾರ. ನಮ್ ದೇಶ ಕರಪ್ಟ್ ಆಗ್ತಿರೋದಕ್ಕೆ ನಿಮ್ ಪ್ರಕಾರ ಕಾರಣ ಏನು ಮತ್ತೆ ಯಾರು? ಇಷ್ಟಕ್ಕೆಲ್ಲ ಕಾರಣ ಈ ಆಡಳಿತ ನಡೆಸ್ತಾ ಇರೋ ಸೆಂಟ್ರಲ್ ಗವರ್ಮೆಂಟ್. ಈ ಸಲ ನಮ್ಮ ಪಕ್ಷಕ್ಕೆ ವೋಟ್ ಹಾಕಿ ನನ್ನನ್ನು ಗೆಲ್ಸಿ, ಕೆಲಸ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನೋಡೋಣ ವೀಕ್ಷಕರೇ, ನಮ್ಮ ದೇಶದ ರಾಜಕಾರಣಿಗಳ ಪರಿಸ್ಥಿತಿ ಹೀಗಿದೆ ಈಗ. ಹಾ, ಅಲ್ಲೊಬ್ರು ಜೋಶಲ್ ಬರ್ತಿದ್ದಾರೆ, ಅವ್ರನ್ನೇ ಕೇಳೋಣ, ಏನ್ ಹೇಳ್ತಾರೆ ಅನ್ಬಿಟ್ಟು ಫಾಲೋ ಮೀ. ಹಲೋ ಸರ್. ಹಾಯ್ ಸರ್. ನೀವ್ ನೋಡ್ತಾ ಇದ್ದೀರಾ, ನಮ್ ದೇಶ ಇಷ್ಟೊಂದು ಕರಪ್ಟ್ ಆಗಿದೆ, ನಿಮ್ ಪ್ರಕಾರ ಕರಪ್ಟ್ ಆಗಿರೋದಕ್ಕೆ ಕಾರಣ ಯಾರು ಮತ್ತೆ ಏನು? ನಾವೇ ಪಬ್ಲಿಕ್. ಮೊದಲು ಜನರ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು, ಆಗ ದೇಶನು ಚೇಂಜ್ ಆಗುತ್ತೆ. ಓಕೆ, ನಿಮ್ ಪ್ರಕಾರ ಪಬ್ಲಿಕ್ ಕಾರಣ ಅಂತ ಹೇಳ್ತಾ ಇದ್ದೀರಾ? ಹೌದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡೋದಲ್ಲ ವೀಕ್ಷಕರೇ, ಎಲ್ಲರೂ ಒಬ್ರ ಮೇಲೆ ಒಬ್ರು ತಪ್ಪಾಕಿದ್ರೆ ಇವರು ಪಬ್ಲಿಕ್ ಮೇಲೆ ತಪ್ಪಾಗ್ತಾ ಇದ್ದಾರೆ. ಯಾರ್ ತಪ್ಪು ಯಾರ್ ಸರಿ ಅಂತ ನೀವೇ ಡಿಸೈಡ್ ಮಾಡಿ. ಕ್ಯಾಮರಾಮನ್ ಹರೀಶ್ ಜೊತೆ ಅರ್ಚನಾ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನಂಗೆ ಮೀಡಿಯಾ ಜೊತೆ ಮಾತಾಡೋದು ಇಷ್ಟ ಇಲ್ಲ ಅಂತ ನಿಂಗೆ ಗೊತ್ತಿಲ್ವಾ? ಯಾಕೆ ಭಯನಾ? ಭಯನಾ? ನಾನು ಒಂದ್ ವಿಷಯ ಹೇಳೋದ್ ಮರ್ತಿದ್ದೆ. ವಿಷಯನ? ಹೌದಾ? ಒಂದ್ ನಿಮಿಷ, ಒಂದ್ ನಿಮಿಷ. ಹಲೋ 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 ಹಲೋ, TRPಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ? ನಿಮ್ ಈ ಟಿವಿ ಚಾನೆಲ್ ಅವ್ರದೇ ನಮಗೊಂದು ದೊಡ್ಡ ಸಮಸ್ಯೆ. ಮೊದಲು ಒಂದಿತ್ತು, ಈಗ 100 ಕಾಂಪಿಟೇಷನ್ಗೆ ಬಿದ್ದು ಏನೇನ್ ಮಾಡ್ತಿದಿರೋ ನಿಮಗೆ ಗೊತ್ತಿಲ್ಲ. ನಾಯಿ 10 ಹಾಕಿದೆ, ಯಾವ್ದೋ ಮೊಲ ಮಾಂಸ ತಿಂದಿದೆ, ಇದೆಲ್ಲ ಒಂದ್ ಟಾಪಿಕ್ಕಾ? ತಪ್ಪು ಮಾಡಿರೋ ಪೊಲಿಟಿಷಿಯನ್ ಮೇಲೆ ಸಾಂಗ್ ಹಾಕಿ ಕಾಮಿಡಿ ತೋರಿಸ್ತೀರಾ, ಅವ್ರ ಮಾಡಿರೋ ತಪ್ಪನ್ನ ಜನ ಹೇಗ್ ಸೀರಿಯಸ್ ಆಗಿ ತಗೋತಾರೆ? ಕೂಲ್, ಬೇರೆ ಪ್ರೋಗ್ರಾಮ್ ವಿಷಯ ಬಿಡು, ನಾನ್ ಮಾಡ್ತಿರೋ ಪ್ರೋಗ್ರಾಮ್ ಸರಿ ತಾನೆ? ಅದಿರ್ಲಿ, ನಿನ್ ಕೆಲ್ಸದ ವಿಷಯ ಏನಾಯ್ತು? ಇಂಟರ್ವ್ಯೂ ಪಾಸ್ ಆಗಿದ್ದೀನಿ, ಅಪಾಯಿಂಟ್ಮೆಂಟ್ಗೋಸ್ಕರ ಕಾಯ್ತಾ ಇದ್ದೀನಿ. ಹಾ, ನಿನ್ಗೆ ಯಾವಾಗ ಜಾಬ್ ಸಿಗುತ್ತೋ, ನೀನ್ ಯಾವಾಗ ನನ್ನ ಮದ್ವೆ ಆಗ್ತೀಯೋ, ನನಗಂತೂ ವೇಟ್ ಮಾಡಕ್ ಆಗಲ್ಲಪ್ಪ. ನಾನು ಇನ್ನೊಬ್ಬ ಹುಡುಗನ್ ಹುಡ್ಕೊಂತೀನಿ. ಬಾಯ್. ಆಗ ನಾನು ಹೋಗೋದು ಜಾಬ್ಗಲ್ಲ, ಜೈಲ್ಗೆ. ಯಾಕೆ? ನಿನ್ನ ಸಾಯಿಸ್ಬಿಡ್ತೀನಲ್ಲ. ಶುಭ ಶಕುನ, ನಮ್ ಕೆಲ್ಸ ಆಗುತ್ತೆ. ನಮಸ್ಕಾರ ಸರ್. ಹಲೋ ಸರ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಓಕೆ ಸರ್. ಸರ್, ನಮ್ ಕೆಲ್ಸ ಆಗುತ್ತಾ ಸರ್? ಸಾಹೇಬ್ರು ಬಂದವ್ರೆ, ನಿಮ್ಮ ಆಫರ್ ಏನು ಸರ್? 3 ಓಕೆ ಸರ್. ಕಷ್ಟ, ನಾನು ಹೇಳಿಲ್ವಾ ಸಾಹೇಬ್ರು ಓಕೆ ಆಗ್ಲಿಲ್ಲ ಸರ್. ಒಂದೊಂದು ಬೀಜ ನಿಮ್ ಬಾಯ್ಗೆ ಹೋಗ್ತಾ ಇದ್ರೆ ನಮ್ದು ಬಾಯ್ಗೆ ಬಂದಂಗೆ ಆಗುತ್ತೆ. ಪ್ಲೀಸ್ ಇನ್ನೊಂದು ಬೀಜ ತಿನ್ಬಿಡಿ ಸರ್. ಸರಿ, ಬರ್ಲಿಲ್ಲ. ಈ ಕಡಲೆ ಬೀಜ ಬುಲೆಟ್ ಗಿಂತ ಡೇಂಜರ್ ಅಪ್ಪ, ಬಿಪಿನ ರೈಸ್ ಮಾಡ್ಬಿಡುತ್ತೆ. ತಿಂದ ಮೇಲೆ ಬರೋ ಬಾಂಬು ಅದಕ್ಕೆ ನಾ ಡೇಂಜರ್, ಹೋಗೇನೆ ಹಾಕ್ಸ್ಬಿಡುತ್ತೆ ಸರ್. ಇನ್ನು ಒಂದೇ ಒಂದು ತಿನ್ಬಿಟ್ಟು ಫೈನಲ್ ಮಾಡ್ಬಿಡಿ ಸರ್. ನೋಡೋಣ. ಐದಕ್ಕೆ ಡೀಲ್ ಓಕೆ. ಹಾ, ಸಾಹೇಬ್ರು ಒಪ್ಕೊಂಡಿದ್ದಾರೆ, ನೀವು ರೆಡಿ ಆಗಿ. ಹಾ ಸರ್, ಫೈಲ್ನ ಇಲ್ಲಿ ಕೊಡಿ. ಓಕೆ ಸರ್. ಕ್ಯಾಶ್ನ ಕಾರಲ್ಲಿ. ಸರಿ ಸರ್. ಥ್ಯಾಂಕ್ ಯು. ಸಮಾಜ
ನೀರು ಕೊಡ್ತೀರಾ ಕುಡಿಲಿಕ್ಕೆ? ಎಕ್ಸ್ಕ್ಯೂಸ್ ಮಿ ಸರ್, ಬರ್ತ್ ಸರ್ಟಿಫಿಕೇಟ್ ಬೇಕಾಗಿತ್ತು, ಅದಕ್ಕೆ ಏನೇನು ಬೇಕು? ಏನು ಬೇಕಾಗಿಲ್ಲ, ಇದೊಂದು ಇದ್ರೆ ಎಷ್ಟಾಗುತ್ತೆ ಸರ್? 3,000. 1, 2, 3, 4, 5, 6. ಹಾಂ ತಗೊಳ್ಳಿ ಸರ್. 10 ನಿಮಿಷ ಸರ್, ಕಾಫಿ ಕುಡಿಯೋಷ್ಟರಲ್ಲಿ ಮಾಡ್ಕೊಡ್ತೇನೆ. ಏಯ್ ಇವ್ರಿಗೊಂದು ಕಾಫಿ ತಂದು ಕೊಡ. ಥ್ಯಾಂಕ್ ಯು ಸರ್. ಹೇಳಿ ಮೇಷ್ಟ್ರೆ, ನಿಮಗೇನಾಗಬೇಕಾಗಿತ್ತು? ನನಗೂ ಒಂದು ಬರ್ತ್ ಸರ್ಟಿಫಿಕೇಟ್ ಬೇಕಾಗಿತ್ತು. ನೋಡಿ ಮೇಷ್ಟ್ರೆ, ನಿಮ್ಮ ಎದುರುಗಡೆ ಅವರು 300 ರೂಪಾಯಿ ಕೊಟ್ಟರು. ನೀವು ಮೇಷ್ಟ್ರು ಅಂತ ಹೇಳ್ತಾ ಇದ್ದೀನಿ, 100 ರೂಪಾಯಿ ಕೊಡಿ, ಈಗಲೇ ಕೊಡ್ತೀನಿ. ನಾನು 1 ರೂಪಾಯಿನೂ ಕೊಡಲ್ಲಪ್ಪ. ಓಹೋ, ನೀವು ಆ ದೇಶದವರ? ಒಂದು ಕೆಲಸ ಮಾಡಿ, ನೀವು ಹುಟ್ಟಿದೂರಿಗೆ ಹೋಗಿ ಅಲ್ಲಿ ತಹಸೀಲ್ದಾರಿಂದ ಒಂದು ಲೆಟರ್ ತಗೊಂಡು ಬನ್ನಿ, ಆಮೇಲೆ ನೋಡೋಣ. ನೀವು ಕೇಳಿದಷ್ಟು ಕೊಟ್ಟರೆ ಯಾವ ಲೆಟ್ರು ತರಬೇಕಾಗಿಲ್ಲ ಅಲ್ವಾ? ಆಯಿತು, ಆ ಲೆಟ್ರೇ ತರ್ತೀನಿ. ಸಮಾಜದಲ್ಲಿ ಲಂಚಕೋರತನ ಬೆಳೀತಾ ಇಲ್ಲ, ನಿನ್ನಂಥವ್ರು ಗೊಬ್ಬರ ಹಾಕಿ ಬೆಳೆಸ್ತಾ ಇದ್ದಾರೆ. ಏನಂದ್ರೆ ಯಜಮಾನ್ರ? ಏನೂ ಇಲ್ಲಪ್ಪ, ನಿಂದೇನು ತಪ್ಪಲ್ಲ, ಒಳ್ಳೇದಕ್ಕೆ ಸಮಾಜನೇ ಕಿವುಡಾಗಿಬಿಟ್ಟಿದೆ. ಅಲ್ಲ ಅಂತ ತಪ್ಪು ನಾನೇನ್ ಮಾಡ್ದೆ? ಮಾಸ್ಟ್ರೆ ನೀವೇನಿಲ್ಲಿ? ಇಲ್ಲೊಬ್ರು ಕೆಲಸ ಮಾಡೋರಿಲ್ಲ, ಒಬ್ಬರಿಗೂ ಜವಾಬ್ದಾರಿ ಇಲ್ಲ. ನನ್ನ ಕತೆ ಬಿಡು, ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರ? ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರೆ ಮಾಸ್ಟ್ರೆ, ನಿಮ್ಮ ಆಶೀರ್ವಾದದಿಂದ. ಅವರೆಲ್ಲರಿಗೂ ನಾನು ಕೇಳಿದೆ ಅಂತ ಹೇಳು. ಬನ್ನಿ ಮಾಸ್ಟರ್, ಡ್ರಾಪ್ ಮಾಡ್ತೀನಿ. ಇವತ್ತೇನು ಡ್ರಾಪ್ ಮಾಡ್ತೀಯ? ನಾಳೆ ಯಾರಪ್ಪ ನನ್ನ ಡ್ರಾಪ್ ಮಾಡೋರು? ಇದೆಲ್ಲ ನನಗೆ ಅಭ್ಯಾಸ ಆಗಿದೆ, ಬರ್ತೀನಿ. ಈ ವ್ಯವಸ್ಥೆ ಯಾವಾಗ ಸರಿ ಹೋಗುತ್ತೋ, ಯಾರು ಸರಿ ಮಾಡ್ತಾರೋ. ಹೆಚ್ಚು ಕಡಿಮೆ ಆಗಿ ಅವನ ಮೇಲೆ ಹೋಗ್ಬಿಟ್ರೆ ನಾವು ಒಳಗೆ ಹೋಗ್ಬಿಡ್ತೀವಿ. ಕೋಟಿ ಕೋಟಿ ಖರ್ಚು ಮಾಡಿದ್ರೂ ಆಚೆ ಬರೋಕ್ಕಾಗೋದಿಲ್ಲ. ನೀನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿಲ್ಲ, ಕ್ರಿಯೇಟ್ ಮಾಡ್ತಾ ಇದೀಯ. ಅವನು ಬದುಕಿದ್ರೆ ನಮಗೆ ಟಾರ್ಚರ್, ತಿನ್ನಲಿಲ್ಲ ಉಣ್ಲಿಲ್ಲ. ಹೋದ ಸಾರಿ 50 ಕೋಟಿ ರೂಪಾಯಿ ಪ್ರಾಜೆಕ್ಟ್ನ ಹಾಳು ಮಾಡ್ದ, ಈಗ 500 ಕೋಟಿ ರೂಪಾಯಿ. ಅವನನ್ನು ಹಾಗೆ ಬಿಟ್ರೆ ಕನ್ಸ್ಟ್ರಕ್ಷನ್ ಕಂಪ್ನಿ ಬೋರ್ಡ್ನ ಕಿತ್ತಾಕಿ ನಾಳೆ BMTC ಬಸ್ನಲ್ಲಿ ಕಂಡಕ್ಟರ್ ಆಗಿ ಟಿಕೆಟ್ ಹರಿಯೋ ಕೆಲಸ ಮಾಡಿಸ್ತಾನೆ. ಮುಂದೆ ಏನ್ ಮಾಡ್ಬೇಕು ಅಂತ ನೀನೇ ಹೇಳು. ಆತರ ಬಿದ್ದು ಗೋತ್ರನ್ ಕೆಡಿಸ್ಕೋಬೇಡ, ಸೇಫ್ ಆಗಿ ಸೈಡಲ್ಲಿ ನಿಂತ್ಕೊಂಡು ಆಟ ಆಡಬೇಕು. ಒಬ್ಬ ಎಮಿನೆಂಟ್ ಏಜೆಂಟ್ ಅನ್ನ ಕರೆಸಿದ್ದೀನಿ, ಮಾತಾಡ್ ನೋಡೋಣ. ಎಸ್ ಹಲೋ ಸರ್. ಹಲೋ, ಹೌ ಆರ್ ಯು? ಏನಾಗಬೇಕು? ಇವನಾ? ಒಳ್ಳೆ ಚಿಕ್ಕಪೇಟೆ ಸಿಲ್ಕ್ ಸಾರಿ ಅಂಗಡಿ ಮುಂದೆ ನಿಂತ್ಕೊಂಡು ಸೀರೆನ್ ಒಂದ್ಸಾರಿ ನೋಡ್ಕೊಂಡು ಹೋಗಿ ಅನ್ನೋ ತರ ಇದಾನೆ. ನೀವ ಇಂಥ ದೊಡ್ಡ ಕೆಲಸ ಮಾಡ್ತೀರಾ? ದೇಶದಲ್ಲಿರೋ ದೊಡ್ಡ ದೊಡ್ಡ ಅಧಿಕಾರಿಗಳು ರಾಜಕಾರಣಿಗಳಿಂದ ಹಿಡಿದು ಕಾರ್ಪೊರೇಷನ್ ಲೆವೆಲ್ ಅಲ್ಲಿರೋ ಕಾರ್ಪೊರೇಟರ್ ಗಳನ್ನೆಲ್ಲ ಅಂಗೈ ಮುಷ್ಟಿಲಿ ಅಮ್ಮಕ್ಕಿಟ್ಕೊಂಡಿದ್ರು ನಮ್ಮ ಸಿದ್ದ. ನಿನಗೆ ಇವೆಲ್ಲ ಒಂದು ಪೆಗ್ ಬಾಟ್ಲ್ ಇದ್ದಂಗೆ, ಬಾಟಮ್ ಸೇಪ್ ಎಲ್ಲ ಹೊಡೆದು ಮುಗಿಸ್ಬಿಡ್ತಾನೆ. ಅಮ್ಮ ಸಿದ್ದ, ಎಲ್ಲದಕ್ಕೂ ಸಿದ್ದ. ಎಸ್, ಬಿಲ್ಡಪ್ ಕೊಟ್ಟಿ ಸಾಕು, ಅವನನ್ನು ಕರ್ಸು. ಆ
ಕಳ್ಳನ್ ಮಕ್ಕಳಿಗೆ ಬೇಗ ಸಾವು ಬರಲ್ಲ. ಯಾಕೆಂದ್ರೆ ಕನ್ನಡ ನೆಲಕ್ಕೆ ಸಾಧು ಸಂತರು ಪುಣ್ಯ ಪುರುಷರು ಆಶೀರ್ವಾದ ಮಾಡೋರೆ. ಇಲ್ಲೆಷ್ಟೇ ಪಾಪ ಮಾಡಿದ್ರು ಪುಣ್ಯದ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ನನ್ನಂತ ಕಿಲಾಡಿ ನನ್ನ ಮಕ್ಕಳಿಗೆ ತಿಥಿ ಇದೆ, ಸಾವಿಲ್ಲ, ಜಾತಿ ಇದೆ, ನೀತಿ ಇಲ್ಲ. ಪಾಪಿ ಚಿರಾಯು. Oh my God, I love you.